press the bell icon on the YouTube app and never miss another update. Hello students, let's continue our discussion in the lesson perimeter and area. In previous class, we discussed only perimeters of rectangle and perimeter of square. In this class, let us discuss what is the area. What is the area meaning? Area and just occupation of space and the really now the area adalli kootidivi na alli na space na occupy maadkondidivi. It means occupation of some coverage and the helbodu avadalva. The space occupied by a plane figure is called its area. The occupation of space by a plane figure. Plane figure in the plane figure is called area. So if it is a rectangle, ಸೊ ಇಲ್ಲಿ ಸ್ಪೇಸ್ ಏನಿರುತ್ತಲ್ಲ ಈ ಸ್ಪೇಸ್ ಒಳಗಡೆ ಜಾಗ ಏನು ನಡೆಸುತ್ತೆ ಈ ಜಾಗನ ನಾವೇನು ಹೇಳ್ತೀವಿ ಏರಿಯಾ ಔಟ್ಸೈಡ್ ಲೆಂತನ್ನು ನಾವು ಪೆರಿಮೀಟರ್ ಅಂತ ಹೇಳ್ತೀವಿ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಏರಿಯಾ ಅಂದರೆ ಇನ್ನರ್ ಆಕ್ಯುಪೇಷನ್ ಏನಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಏರಿಯಾ ಅಂತ ಕರಿತೀವಿ ಸೊ ಏರಿಯಾ ಫಾರ್ಮುಲಾ ಏನು ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀವಿ ಸೊ area of rectangle is equals to area of rectangle confusion beda perimeter igu area go length into breadth alli naavu 2 into length plus use maartivi illi into use maartivi sign change agutte illi length into breadth so area of rectangle is equals to length into breadth ಯೂನಿಟ್ ತುಂಬ ಇಂಪಾರ್ಟೆಂಟು ಏರ್ ಯೂನಿಟ್ನ ನಾವು ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀತೀವಿ ಪೆರಿಮೀಟರ್ನ ಬರೀ ಯೂನಿಟ್ಸಲ್ಲಿ ಬರೀತಿದ್ವಿ ಇಲ್ಲಿ ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀತೀವಿ ಯಾಕೆ ಸ್ಕ್ವೇರ್ ಯೂನಿಟ್ಸಲ್ಲಿ ಬರೀತೀವಿ ಅಂದರೆ ಇಲ್ಲಿ ಎರಡು ಯೂನಿಟ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ ಯಾವಾಗ ಎರಡು ಯೂನಿಟ್ಸ್ ಮಲ್ಟಿಪ್ಲೈ ಆಗುತ್ತೆ ಅಲ್ವಾ ಆಗ ಅದು ಸ್ಕ್ವೇರ್ ಯೂನಿಟ್ ಆಗುತ್ತೆ ವೆನ್ ವಿ ಮಲ್ಟಿಪ್ಲೈಡ್ ದ ಸೇಮ್ ಯೂನಿಟ್ ಆಗ ನಮಗೆ ಸ್ಕ್ವೇರ್ ಯೂನಿಟ್ಸ್ ಟೂ ಟೈಮ್ಸ್ ಮಲ್ಟಿಪ್ಲೈ ಆದಾಗ ಸಿ ಲೆಂತು ಮೀಟರ್ಸಲ್ಲಿ ಇತ್ತು ಅಂದರೆ ಬ್ರೆಡ್ತು ಮೀಟರ್ಸಲ್ಲಿ ಇತ್ತು ಎರಡು ಸಲ ಮೀಟರ್ ಮಲ್ಟಿಪ್ಲೈ ಆಗ್ತಾ ಇದೆ ಆಗ ನಾವು ಸ್ಕ್ವೇರ್ ಮೀಟರ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ಏರಿಯಾ ಆಫ್ ಸ್ಕ್ವೇರ್ ಸೊ ಲೆಟ್ಸ್ ಟೇಕ್ ಸಮ್ ಪ್ರಾಬ್ಲಮ್ಸ್ ಆನ್ ಬೇಸ್ಡ್ ಆನ್ ಏರಿಯಾ ಆಫ್ ಸ್ಕ್ವೇರ್ Let's discuss directly the area of square exercise problems. Exercise 9.3. Answer the following questions. What is the unit of area? Unit of area. Area unit in on the square units. Let's solve one by one. Exercise 9.3. What is the unit of area? Area the unit, you know. So unit of area is. ಈಗ ನಾನು ಹೇಳಿದ್ನಲ್ಲ ಸ್ಕ್ವೇರ್ ಯೂನಿಟ್ಸ್ ಅಂತ ಬರ್ತಿದ್ವಲ್ಲ ದಟ್ ಈಸ್ ಅ ಯೂನಿಟ್ ಆಫ್ ಏರಿಯಾ ಯೂನಿಟ್ ಆಫ್ ಏರಿಯಾ ಇಸ್ ಸ್ಕ್ವೇರ್ ಯೂನಿಟ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಮೆಂಬರ್ ದಿಸ್ ಪಾಯಿಂಟ್ And second question, what is the space within the boundary of a plane figure? The definition will indicate that is the area. Area, the definition, you know, the space occupation within the boundary. Space occupation within the boundary, yen indicate madutte? It indicates area. So, what is the anta kelidare? Naavu en helabodu? Area is the space. Area is the space within the boundary within the boundary of plane figure
ನೆಕ್ಸ್ಟ್ ಥರ್ಡ್ ಕ್ವೆಶನ್, ವಾಟ್ ಈಸ್ ದ ಏರಿಯಾ ಆಫ್ ಯೂನಿಟ್ ಸ್ಕ್ವೇರ್? ಒಂದು ಯೂನಿಟ್ ಸ್ಕ್ವೇರಿಂದು ಏರಿಯಾ ಏನು ಅಂತ ಕೇಳ್ತಾರೆ. ಸೊ ಸ್ಕ್ವೇರಿಂದು ಫಾರ್ಮುಲಾ ಏನು ಹೇಳಿದೆ ನಾನು, ಲೆಂತ್ ಇಂಟು, ನಾನು ಬರೀ ನಿಮಗೆ ಈಗ ಏನು ಎಕ್ಸ್ಪ್ಲೇನ್ ಮಾಡಿದೆ, ರೆಕ್ಟ್ಯಾಂಗಲಿಂದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಏರಿಯಾ ಆಫ್ ಸ್ಕ್ವೇರಿಗೆ ಫಾರ್ಮುಲಾ ಲೆಂತ್ ಇಂಟು ಲೆಂತ್. ಯಾಕೆ ಲೆಂತ್ ಇಂಟು ಲೆಂತ್ ಆಗುತ್ತೆ ಅಂದರೆ ಅಲ್ಲಿ ಬ್ರೆಡ್ ಇರೋದಿಲ್ಲ. ಐ ರೈಟ್ ದ ಫಾರ್ಮುಲಾ ನೌ. ಪೆರಿ ಸಾರಿ ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಲೆಂತ್. ರೆಕ್ಟ್ಯಾಂಗಲ್ ಕೇಳಿದ್ರೆ ಲೆಂತ್ ಇಂಟು ಬ್ರೆಡ್ತ್ ಬರೀತೀರಿ. ಸೊ ಸ್ಕ್ವೇರ್ ಕೇಳಿದ್ರೆ ಲೆಂತ್ ಇಂಟು ಲೆಂತ್. ರಿಮೆಂಬರ್ ದಿಸ್ ಫಾರ್ಮುಲಾ ಆಲ್ಸೋ, ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಲೆಂತ್. ಲೆಂತ್ ಇಂಟು ಲೆಂತ್ ಏರಿಯಾ ಆಫ್ ಸ್ಕ್ವೇರಿಗೂ ಫಾರ್ಮುಲಾ ಯೂನಿಟ್ ಸೇಮ್ ಇರುತ್ತೆ. ಎರಡಕ್ಕೂ ಸ್ಕ್ವೇರ್ ಯೂನಿಟ್ಸ್, ಎರಡು ಯೂನಿಟ್ಸ್ ಮಲ್ಟಿಪ್ಲೈ ಆಗ್ತಾ ಇರೋದ್ರಿಂದ ನಮಗೆ ಸ್ಕ್ವೇರ್ ಯೂನಿಟ್ಸೇ ಬರುತ್ತೆ, ಇಸ್ಂಟ್ ಇಟ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಮೇನ್ ನಾವು. ದ ರೆಕ್ಟ್ಯಾಂಗಲ್ಸ್ ಗೀವನ್ ಬಿಲೋ ಆರ್ ಡಿವೈಡೆಡ್ ಇಂಟು ಸ್ಕ್ವೇರ್ಸ್ ಆಫ್ ಯೂನಿಟ್ ಲೆಂತ್, ಫೈಂಡ್ ದೇರ್ ಏರಿಯಾಸ್ ಅಂತ ಕೇಳಿದ್ದಾರೆ. ಸೊ ಅಬ್ಸರ್ವ್ ದ ಕ್ವೆಶನ್. ದ ರೆಕ್ಟ್ಯಾಂಗಲ್ಸ್ ಗೀವನ್ ಬಿಲೋ ಅಂದರೆ ಕೆಳಗಡೆ ನಮಗೆ ರೆಕ್ಟ್ಯಾಂಗಲ್ಸ್ ಕೊಟ್ಟಿದ್ದಾರೆ. ಆ ರೆಕ್ಟ್ಯಾಂಗಲ್ಸಲ್ಲಿ ಆರ್ ಡಿವೈಡೆಡ್ ಇಂಟು ಸ್ಕ್ವೇರ್ಸ್ ಆಫ್ ಯೂನಿಟ್ ಲೆಂತ್. ಆ ರೆಕ್ಟ್ಯಾಂಗಲ್ಸ್ನ ಒಂದೊಂದು ಯೂನಿಟ್, ಒಂದು ಯೂನಿಟ್ ಆಫ್ ಸ್ಕ್ವೇರ್ ಆಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಫೈಂಡ್ ದೇರ್ ಏರಿಯಾಸ್, ಸೊ ಅದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಡೈರೆಕ್ಟಾಗಿ ರೆಕ್ಟ್ಯಾಂಗಲ್ದು ಮೆಷರ್ಮೆಂಟ್ ಕೊಟ್ಟಿಲ್ಲ ಅವರು. ನಾವು ಲೆಂತ್ ಆ್ಯಂಡ್ ಬ್ರೆತ್ನ ಫೈಂಡ್ ಔಟ್ ಮಾಡಿಕೊಂಡು ಆಫ್ಟರ್ ದಟ್ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ. ಸೊ ಐ ವಿಲ್ ಶೋ ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಸೆಕೆಂಡ್ ಮೇನ್ ಫಸ್ಟ್ ಕ್ವೆಶನ್ ಎಕ್ಸಸೈಸ್ 9.3. ಸೊ ಇಲ್ಲಿ ಯೂನಿಟ್, ಯೂನಿಟ್ ಇಸ್ ನಥಿಂಗ್ ಬಟ್ ಒನ್ ಅಂತ ಹೇಳ್ತೀವಿ ನಾವು. ಯೂನಿಟ್ ಲೆಂತ್ ಈಸ್ ನಥಿಂಗ್ ಬಟ್ 1 meter ಆಗಿರ್ಬೋದು, 1 centimeter ಆಗಿರ್ಬೋದು, ಇಟ್ ಮೈಟ್ ಬಿ ಎನಿಥಿಂಗ್. ಸೊ ಒಂದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ, 8 4 into 3 ಅಂತ. ಆ ಎಕ್ಸಾಂಪಲ್ನೇ ಫಸ್ಟ್ ತೋರಿಸ್ತೀನಿ. ಸಿ ಒಂದು ಸ್ಕ್ವೇರ್, ಇಲ್ಲಿ 1 square ಇದೆ ಅಲ್ಲ, ಇಟ್ ವಿಲ್ ಇಂಡಿಕೇಟ್ 1 1 1. ಈ ಥರ ಸ್ಮಾಲ್ ಸ್ಕ್ವೇರ್ಸ್ದು 1 1 ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲಿಗೆ ಫಾರ್ಮುಲಾ ಗೊತ್ತಿದೆ. ಸಿ 1 + 1 + 1 ಇಟ್ ವಿಲ್ ಬಿಕಮ್ 3. ಇಲ್ಲಿ ಎಷ್ಟಿದೆ, ಈ ಕಡೆಗೆ 4 ಇದೆ. ಸೊ ಇಟ್ ವಿಲ್ ಬಿಕಮ್ 4 1 2 3 4. ಸೊ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ 3 centimeter ಆರ್ 4 into 3. ಏರಿಯಾ ಇಸ್ ಈಕ್ವಲ್ಸ್ ಟು 4 into 3. 4 3 = 12. ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಸಿ ಎಮ್ ಇನ್ ಸೆಂಟಿಮೀಟರ್. ಏರಿಯಾಗೆ ಯಾವಾಗಲೂ ಸ್ಕ್ವೇರ್ ಅಂತ ರೀಡ್ ಮಾಡಬೇಕಾದ್ರೆ ಸ್ಕ್ವೇರ್ ಅಂತ ಹೇಳ್ತೀವಿ. ಸಿ ಎಮ್ ಸೆಂಟಿಮೀಟರ್ ಸ್ಕ್ವೇರ್. ಸ್ಕ್ವೇರ್ನ ನಾವು ಬರೆಯುವಾಗ ಎಸ್ ಕ್ಯೂ ಅಂತ ಬರಿತೀವಿ, ಬಟ್ ಮ್ಯಾಥಮೆಟಿಕಲಾಗಿ ಬರೀಬೇಕಾದ್ರೆ ಮೇಲ್ಗಡೆ 2 ಬರಿತೀವಿ. ಮೇಲ್ಗಡೆ 2 ಬರೆ ಇಟ್ ವಿಲ್ ಇಂಡಿಕೇಟ್ ಸ್ಕ್ವೇರ್. ಸೊ ಐ ವಿಲ್ ಸಿ 12 centimeter square. ಈ 2 ನಾವು ಸ್ಕ್ವೇರ್ ಅಂತ ಓದಬೇಕು, 12 centimeter square, ಇಸ್ಂಟ್ ಇಟ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಎಸ್ 5 1 2 3 4 5. ಐ ಹಿಯರ್ ವಿ ಹ್ಯಾವ್ 3 1 2 3.
ಸೊ ಲೆಂತ್ ಫಾರ್ಮುಲಾ ಗೊತ್ತಿದೆ, ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್. ಸೊ ಲೆಂತ್ ಫೈಂಡ್ ಔಟ್ ಮಾಡ್ಕೊಳ್ರಿ. 1, 2, 3, 4, 5 ಸ್ಕ್ವೇರ್ಸ್ ಇದೆ, ಸೊ ಇಟ್ ವಿಲ್ ಬಿಕಮ್ 5 centimeters. ಆ್ಯಂಡ್ ಹಿಯರ್ 1, 2, 3 ಬಾಕ್ಸ್ ಇದೆ, ಇಟ್ ವಿಲ್ ಬಿಕಮ್ 3 centimeters. ಸೊ 5 × 3 centimeters, 5 threes ಎಷ್ಟಾಗುತ್ತೆ? 15 ಹೌದಲ್ವಾ? 5 threes 15. ಸಿ ಇಲ್ಲಿ ಸೆಂಟಿಮೀಟರ್ ಸೆಂಟಿಮೀಟರ್, ಏರಿಯಾ ಆಫ್ ಯೂನಿಟ್ ಏನು? ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹೆಂಗೆ ರೀಡ್ ಮಾಡೋದು, ಹೆಂಗೆ ಬರೆಯೋದು ಅಂತ. ಈ 2ನ ಇಲ್ಲೆಲ್ಲೂ ಜಾಯಿನ್ ಮಾಡ್ಕೋಬೇಡ್ರಿ, ಅದು ಮೀಟರ್ನ ಮೇಲ್ಗಡೆ ಬರಿತೀವಿ. ಸೊ ಇಟ್ ವಿಲ್ ಬಿಕಮ್ 15 centimeters square, ಇಸ್ಂಟ್ ಇಟ್? ನೆಕ್ಸ್ಟ್ ಥರ್ಡ್ ಕ್ವೆಶನ್. ಒನ್ ಟು ತ್ರೀ ಫೋರ್ ಸಿಕ್ಸ್ ಬಾಕ್ಸ್ ಇದೆ, 1, 2, 3, 4, 5, 6 ಆ್ಯಂಡ್ ಹಿಯರ್ 4. 1, 2, 3. ಸೊ ಲೆಂತ್ 6 ಇದೆ, ಇಟ್ ವಿಲ್ ಬಿಕಮ್ 6 ಆ್ಯಂಡ್ ಹಿಯರ್ ವಿ ಹ್ಯಾವ್ 4. ಸೊ ಎಷ್ಟು ಬಾಕ್ಸ್ ಇದೆ ಅಂತ ಕೌಂಟ್ ಮಾಡೋದು, ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ 6 centimeters ಇದೆ ಆ್ಯಂಡ್ ಬ್ರೆಡ್ತ್ 4 centimeters. ಸೊ ಇಟ್ ವಿಲ್ ಬಿಕಮ್ 6 × 4 = 24 centimeters square, ಇಸ್ಂಟ್ ಇಟ್? ಸೊ 24 centimeters square ಇಸ್ ದ ಆನ್ಸರ್. ಸಿ ಯು ಕ್ಯಾನ್ ಟ್ರೈ 4th and 5th ಆ್ಯಸ್ ಯುವರ್ ಹೋಮ್ವರ್ಕ್. ಫೋರ್ತ್ ಆ್ಯಂಡ್ 5th ಕ್ವಶನ್ನ ಹೋಮ್ವರ್ಕಿಗೆ ಮಾಡಿರಿ. ಮೇಲ್ಗಡೆ ಲೆಂತ್ ಎಷ್ಟಿದೆ? 7 ಇದೆ. ಈ ಕಡೆ ಬ್ರೆಡ್ತ್ 3 ಇದೆ. 7 × 3 = 21 ಆನ್ಸರ್ ಬರುತ್ತೆ. ಇಲ್ಲೂ ಅಷ್ಟೇ, ಲೆಂತ್ ಕೌಂಟ್ ಮಾಡ್ಕೊಳ್ರಿ, ಬ್ರೆಡ್ ಕೌಂಟ್ ಮಾಡಿಕೊಂಡು ಡೈರೆಕ್ಟಾಗಿ ಮಾಡ್ಬೋದು. ನಾನು ನಿಮಗೆ ಫಿಗರ್ನ ಸುಮ್ಮನೆ ಬರೆಯೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಬೋರ್ಡ್ ಮೇಲೆ ಅಂತೇಳಿ ಹೋಮ್ವರ್ಕಿಗೆ ಕೊಡ್ತಿದ್ದೀನಿ. ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಆ ಥರದ್ದೇ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ನಾನು ಆಲ್ರೆಡಿ. ಸೊ ಲೆಟ್ಸ್ ಟೇಕ್ ಥರ್ಡ್ ಮೇನ್. ಸಾರಿ, ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಆರ್ ಗಿವನ್ ಬಿಲೋ. ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದೇರ್ ಏರಿಯಾಸ್, ಏರಿಯಾನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈ ಥರ ನಾವು ಆಲ್ರೆಡಿ ಪ್ರೀವಿಯಸ್ ಎಕ್ಸಸೈಸಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ, ಲೆಂತ್ ಆ್ಯಂಡ್ ಬ್ರೆಡ್ತ್. ಬಟ್ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಏರಿಯಾ ಕೇಳಿದಾಗ ಲೆಂತ್ ಇಂಟು ಬ್ರೆಡ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್. ಪೆರಿಮೀಟರ್ ಕೇಳಿದಾಗ 2 × length + bread, ಲೆಂತ್ ಆ್ಯಂಡ್ ಬ್ರೆಡ್ನ ಆ್ಯಡ್ ಮಾಡಿ ಆಮೇಲೆ 2 ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಸೊ ಫಾರ್ಮುಲಾಸ್ ರಾಂಗ್ ಆದರೆ ಎವ್ರಿಥಿಂಗ್ ವಿಲ್ ಗೋ ರಾಂಗ್. 2, 3, 2, 4, 3 & 4, 5 & 4, ನೆಕ್ಸ್ಟ್ 5 & 2, 3 & 6, 4 & 6, 5 & 6. ಏರಿಯಾ ಫಾರ್ಮುಲಾ, ಅಕಾರ್ಡಿಂಗ್ ಟು ಏರಿಯಾ ಫಾರ್ಮುಲಾ ಏನು, ಈ ಲೆಂತ್ ಆ್ಯಂಡ್ ಬ್ರೆಡ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಲೆಂತ್ ಆ್ಯಂಡ್ ಬ್ರೆಡ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 3 × 2 = 6 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಯಾಕೆ ಮಲ್ಟಿಪ್ಲೈ ಮಾಡಬೇಕು ಅಂತ ಫಾರ್ಮುಲಾ, ಅಕಾರ್ಡಿಂಗ್ ಟು ಫಾರ್ಮುಲಾ ವಿ ಆರ್ ಮಲ್ಟಿಪ್ಲ೯ಯಿಂಗ್. 4 × 2 = 8, 4 × 3 = 12, 4 × 5 = 20, 5 × 2 = 10, 6 × 3 = 18, 6 × 4 = 24, 6 × 5 = 30. ಸೊ ದಿಸ್ ಇಸ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಇಸ್ಂಟ್ ಇಟ್? ಎಷ್ಟು ಈಸಿ ಇದೆ ನೋಡ್ರಿ. ಫಾರ್ಮುಲಾ ಒಂದಿದ್ರೆ ನಾವು ಯಾವ ಥರ ಪ್ರಾಬ್ಲಮ್ಸ್ ಬೇಕಾದರೂ ಮಾಡ್ತಾ ಹೋಗ್ಬೋದು. ಸೊ ರಿಮೈನಿಂಗ್ ಇನ್ 2 ಅದನ್ನೂ ಅಷ್ಟೇ, ನೀವು 8, 6, 48, 7, 9, 63 ಇದೇ ಥರ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೀರಿ. ಲೆಟ್ಸ್ ಟೇಕ್ 4th ಕ್ವೆಶನ್.
fourth main. Next, find the area of the figure given below. Anta heltidare area find out madakiddare. Seventy centimeter and 90 centimeter. Area formula is length into breadth. Area is equals to length into breadth. Length is 70 centimeter. Breadth 90 centimeter. Perimeter ankondu all sides na add madbedri. Area ke formula length into breadth. So you have to multiply here. ಸೊ ಈಗ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀರಿ ಝೀರೋಸ್ ಇದ್ದಾಗ ಅಂದರೆ ಈಸಿಯೆಸ್ಟ್ ವೇ ನೈನ್ ಸೆವೆನ್ಸ ಅಥವಾ ಸೆವೆನ್ ನೈನ್ಸ 63 ಬರುತ್ತೆ 63 ಇಲ್ಲಿ ಒನ್ ಝೀರೋ ಇದೆ ಇಲ್ಲಿ ಒನ್ ಝೀರೋ ಇದೆ ಸೊ ಯು ಹ್ಯಾವ್ ಟು ಆ್ಯಡ್ ಟೂ ಝೀರೋಸ್ ಸೊ 6.3000 ಇಲ್ಲಿ ಮಲ್ಟಿಪ್ಲಿಕೇಶನ್ನು ಮತ್ತು ಯೂನಿಟ್ ಬರೆಯೋ ತುಂಬ ಇಂಪಾರ್ಟೆಂಟ್ ಇಲ್ಲಿ ಸೆಂಟಿಮೀಟರ್ ಇದೆ ಇಲ್ಲಿ ಸೆಂಟಿಮೀಟರ್ ಇದೆ ಎರಡು ಮಲ್ಟಿಪ್ಲೈ ಮಾಡಿದಾಗ ಸೆಂಟಿಮೀಟರ್ ಸ್ಕ್ವೇರ್ ಸೊ ಈ ಟು ಹಿಂಗೆ ಬರಲಿ ಇಟ್ ವಿಲ್ ಇಂಡಿಕೇಟ್ 6.3000 ಸೆಂಟಿಮೀಟರ್ ಸ್ಕ್ವೇರ್ ಸೊ ಟೂನ ನಾವು ಸ್ಕ್ವೇರ್ ಅಂತ ರೀಡ್ ಮಾಡ್ತೀವಿ ಟೂ ಟೈಮ್ಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಬಿ ಸಿಕ್ಸ್ಟಿ ಸೆಂಟಿಮೀಟರ್ ಆ್ಯಂಡ್ 24 ಸೆಂಟಿಮೀಟರ್ area is equals to length into breadth so length is 60 cm breadth is 24 cm multiplication madbeku 6 4 is 24 2 carry ಎರಡು ಥರನೂ ಮಲ್ಟಿಪ್ಲೈ ಮಾಡ್ಬೋದು ಈ 24 into 60 ಮಾಡಿದ್ರೆ ಟೂ ಸ್ಟೆಪ್ಸಲ್ಲಿ ಮಾಡಬೇಕು ಈಗ ಒಂದೇ ಸ್ಟೆಪ್ಪಲ್ಲಿ ಮಾಡ್ತೀನಿ ನೋಡಿರಿ 6 4 24 2 carry 6 2 12 12 + 2 14 ಸೊ ಇಲ್ಲಿ 10 ಇದೆ 10 ಇಡ್ತೀವಿ 1440 ಸೆಂಟಿಮೀಟರ್ ಸ್ಕ್ವೇರ್ ಸೊ ಯೂನಿಟ್ ಕರೆಕ್ಟಾಗಿ ಬರಿತೀವಿ ಇಟ್ ವಿಲ್ ಇಂಡಿಕೇಟ್ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ವಿ ಹ್ಯಾವ್ ಸಿ ಕ್ವೆಶನ್ 153 centimeter and 122 centimeter area is equals to length into breadth length is 153 and ಬ್ರೆಡ್ತ್ 122 ಈ ತ್ರೀ ನಂಬರ್ಸ್ ಇದೆ ಅಲ್ವಾ ಇಲ್ಲೂ ಕೂಡ ಹಾಗೆ ಮಾಡಿದ್ರು ಸೈಡ್ಗೆ ಮಲ್ಟಿಪ್ಲಿಕೇಶನ್ ಮಾಡಿಕೊಳ್ರಿ ಆರ್ ಎಲ್ಸ್ ಯು ಕ್ಯಾನ್ ಮಲ್ಟಿಪ್ಲೈ ಹಿಯರ್ ಓನ್ಲಿ 3 3 9 3 5 15 ಒನ್ ಕ್ಯಾರಿ 3 1 3 + 1 4 ನೆಕ್ಸ್ಟ್ 2 3 6 2 5 10 ಒನ್ ಕ್ಯಾರಿ 2 1 2 + 1 3 ನೆಕ್ಸ್ಟ್ 1 3 3 1 5 5 1 1 1 ಈಗ ಆ್ಯಡ್ ಮಾಡ್ತಾ ಹೋಗ್ರಿ ದಿಸ್ ಇಸ್ 122 ರೈಟ್ 2 3 6 2 5 10 ಒನ್ ಕ್ಯಾರಿ 2 1 2 + 1 3 ಸೊ ಇಲ್ಲಿ ಅಡಿಷನ್ನ ಈ ಕಡೆ ಸೈಡಿಗೆ ಬರೀತೀನಿ 6 6 3 + 3 6 5 + 3 8 ಆ್ಯಂಡ್ 1 ಇಟ್ ವಿಲ್ ಬಿಕಮ್ 18,666 centimeter square. Isn't it? This is the answer. Let's take D question now. ಆ್ಯಂಡ್ 3 cm ಏರಿಯಾ ಫಾರ್ಮುಲಾ ಆಗುತ್ತದೆ ಲೆಂತ್ ಇಂಟು ಬ್ರೆಡ್ ಏರಿಯಾ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಸೆಂಟಿಮೀಟರ್
ಇಂಟು ಬ್ರೆಡ್ತ್ ಅಂದರೆ 3 ಸೆಂಟಿಮೀಟರ್. 6 3 18 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ವಿ ಹ್ಯಾವ್ ಅವ್ರು ಯಾವ ಶೇಪ್ ಆದರೂ ಕೊಟ್ಟಿರಲಿ, ನಾವು ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ತಾ ಹೋಗಬೇಕಷ್ಟೆ. 92 ಸೆಂಟಿಮೀಟರ್ ಆ್ಯಂಡ್ 80 ಸೆಂಟಿಮೀಟರ್. ಸೊ ಇಲ್ಲೂ ಸೇಮ್ ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್. ಲೆಂತ್ ಏನಿದೆ 92, ಬ್ರೆಡ್ತ್ 80. ಝೀರೋ ಹಾಗೆ ಇಟ್ಕೊಂಡು ಉಳಿದಿದ್ದ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. 8 2 16, 1 ಕ್ಯಾರಿ, 8 9 72, +1 73. ಸೊ ಆನ್ಸರ್ ವಿಲ್ ಬಿಕಮ್ 7360 ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ನ ಕರೆಕ್ಟಾಗಿ ಬರೀಬೇಕು. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಫೋರ್ತ್ ಕ್ವೆಶನ್. ಲೆಟ್ಸ್ ಫೋರ್ತ್ ಮೇನ್, ಲೆಟ್ಸ್ ಟೇಕ್ ಫಿಫ್ತ್ ಮೇನ್. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್. ಎ ಫಾರ್ಮರ್ ಹ್ಯಾಸ್ ಎ ರೆಕ್ಟ್ಯಾಂಗ್ಯುಲರ್ ಲ್ಯಾಂಡ್ ಆಫ್ ಲೆನ್ 250 ಮೀಟರ್ ಆ್ಯಂಡ್ ಬ್ರೆತ್ 180 ಮೀಟರ್, ಫೈಂಡ್ ದ ಏರಿಯಾ. ಸೊ ಏನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ. ಫಾರ್ಮುಲಾ ಗೊತ್ತಿದೆ ಅಲ್ವಾ, ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಆಯಿತು. ಸೊ ಫಿಫ್ತ್ ಮೇನ್ ಫಸ್ಟ್ ಕ್ವೆಶನ್, ವಾಟ್ ಈಸ್ ಸಾಲ್ವ್ ದ ಫಾಲೋಯಿಂಗ್ ಅಂದರೆ ಸೆಂಟೆನ್ಸಲ್ಲಿ ಕೊಟ್ಟಿರ್ತಾರೆ, ನಾವು ಸೆಂಟೆನ್ಸಲ್ಲೇ ಆನ್ಸರ್ ಮಾಡ್ತಾ ಹೋಗ್ತೀವಿ. ಲೆಂತ್ ಆಫ್ ಲ್ಯಾಂಡ್ is equals to 250 meter and breadth of land is equals to 180 meter, find the area of land. Area of land is equals to, ಫಾರ್ಮುಲ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್. ಸೊ ಇಟ್ ವಿಲ್ ಬಿಕಮ್ 250 into 180. ಸೊ 250 into 180 ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೀತಾ ಹೋಗ್ತೀವಿ. 0 0 0 0 0 + 5 0 0 2 0. ಸೊ ಎರಡದು ಯೂನಿಟ್ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ಲಸ್ 8 0 0 0 8 5 40, 8 2 16 + 4 20. ನೆಕ್ಸ್ಟ್ 1 0 0 0 1 5 5 1 2 2. 0 0 0 5 + 0 5 2 + 2. ಇಟ್ ವಿಲ್ ಬಿಕಮ್ 45,000. ಸೊ ಆನ್ಸರ್ ಈಸ್ 45,000 meter square. ನೋಡಿರಿ ಇಲ್ಲಿ ಯಾವ ಯೂನಿಟ್ ಇರುತ್ತೋ ಆ ಯೂನಿಟ್ ಬರೀತೀವಿ. ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್, ಕಿಲೋಮೀಟರ್ ಇದ್ದರೆ ಕಿಲೋಮೀಟರ್, ಮೀಟರ್ ಇದ್ದರೆ ಮೀಟರ್ ಬರೆದು ಮೇಲ್ಗಡೆ ಈ ಥರ 2 ಎಕ್ಸ್ಟ್ರಾ ಹಾಕ್ತೀವಿ. ಸೊ ಆ ಥರ 2 ಮೀಟರ್ ಸ್ಕ್ವೇರ್ ಅಂತ ಇದ್ದರೆ ಇಟ್ ವಿಲ್ ಇಂಡಿಕೇಟ್ ದ ಏರಿಯಾ. ಬರೀ ಮೀಟರ್ ಅಂತಿದ್ದರೆ ಅಲ್ಲಿ ಪೆರಿಮೀಟರ್ ಅಂತ ಆಗಿಬಿಡತ್ತೆ. ಸೊ ನೀವು 2 ಬರೀಲೇಬೇಕು ಮೇಲ್ಗಡೆ, ಬರೆದ್ರೆ ಮಾತ್ರ ಇಟ್ ವಿಲ್ ಇಂಡಿಕೇಟ್ ಏರಿಯಾ. ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. A carpet is needed to cover the entire area of the room. If the length of the room is 16 meter and breadth of the room is 5 meter, find the area of carpet required. ಅಂದರೆ ಏನು ಹೇಳ್ತಿದ್ರೆ, ಒಂದು ಕಾರ್ಪೆಟ್ ಬೇಕು, ಒಂದು ಈ ರೂಮ್ ಅಂದ್ಕೊಳ್ಳಿ, ಆ ರೂಮ್ಗೆ ಕಾರ್ಪೆಟ್ ಹಾಕಬೇಕು. ನಾವು ಕಾರ್ಪೆಟ್ ಹಾಕಬೇಕು ಅಂದರೆ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಏರಿಯಾ ಆಫ್ ಕಾರ್ಪೆಟ್, ಎಷ್ಟು ಕಾರ್ಪೆಟಿನ ಏರಿಯಾ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಕಾರ್ಪೆಟ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ. ಸೊ ರೆಕ್ಟ್ಯಾಂಗ್ಯುಲರ್ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಗಿವನ್ ಡಾಟಾ ಬರ್ಕೊಳ್ಳೋಣ. ಲೆಂತ್ ಆಫ್ ಕಾರ್ಪೆಟ್, ಸಾರಿ, ಲೆಂತ್ ಆಫ್ ರೂಮ್, ಲೆಂತ್ ಆಫ್ ರೂಮ್ ಇಸ್ ಈಕ್ವಲ್ಸ್ ಟು 16 meter ಆ್ಯಂಡ್ ಬ್ರೆಡ್ತ್ ಆಫ್ ರೂಮ್ ಫೈವ್
5 meter and area of carpet required is equals to area of carpet required is equals to length into breadth. So length into breadth and then you have to multiply 16 meter into 5 meter. 16 5 is 80. So it will become 80 meter square. So 80 meter square of carpet bekagutte, isn't it? This is a solution of second question. Thank you, students. Let's discuss remaining problem in the next class. Thank you.